ನರೇಂದ್ರ ಮೋದಿ ಅನ್ನೋದೊಂದು ಶಕ್ತಿ ಬಿ ಜೆ ಪಿ ಅನ್ನೋದೊಂದು ಶಕ್ತಿ ಸಂಘಟನೆ ಅನ್ನೋದು ನಿಮ್ಮ ಪಾರ್ಟಿಗೆ ಒಂದು ಶಕ್ತಿ ಜಗದೀಶ್ ಶೆಟ್ಟರ್ ಕೂಡ ಈ ಬೆಳಗಾವಿ ಒಂದು ಶಕ್ತಿ ಈ ಚುನಾವಣೆಯಲ್ಲಿ ಎಷ್ಟು ಅಂತರದಲ್ಲಿ ಗೆಲುವಿನ ದಡ ಸೇರ್ತೀರಿ ನೋಡಿ ನಾನು ಇಷ್ಟೇ ಅಂತರ ಅಂತ ಹೇಳಿಕ್ಕೆ ಹೋಗೋದಿಲ್ಲ ಓಕೆ ಅತಿ ಹೆಚ್ಚು ಮತಗಳ ಅಂತರಿಂದ ಗೆದ್ದು ಬರ್ತೀನಿ ನಾನು ಅತಿ ಹೆಚ್ಚು ಮತಗಳ ಅಂತರಿಂದ ಗೆದ್ದು ಬರ್ತೀನಿ ಬೆಳಗಾವಿ ಜನರ ಒಂದು ಆಶೀರ್ವಾದದಿಂದ ಅಂತ ಹೇಳ್ತೀನಿ ಸಹಜವಾಗಿ ಚುನಾವಣೆಯಿಂದಾಗ ಆರೋಪ ಪ್ರತ್ಯಾರೋಪಗಳೆಲ್ಲವೂ ಇರುತ್ತೆ ಜಗದೀಶ್ ಶೆಟ್ಟರ್ ಹೊರ್ಗಿನವರು ಅನ್ನೋ ಒಂದು ಆರೋಪಗಳನ್ನ ವಿರೋಧಿಗಳು ಮಧ್ಯ ಎತ್ಕೊಂಡಿರೋ ಅದಕ್ಕೆ ಪ್ರತ್ಯುತ್ತರ ಸಿಕ್ತು ರಾಹುಲ್ ಗಾಂಧಿಯವರನ್ನು ವಯನಾಡೋರ ಬಳ್ಳಾರಿಯಲ್ಲಿ ಸೋನಿಯಾ ನಿಂತಾಗ ಬಳ್ಳಾರಿಯವರ ಅನ್ನೋ ಪ್ರಶ್ನೆಗಳ ಸಹಜವಾಣಿ ಪಾರ್ಟಿಯವರು ಎತ್ತಿದ್ರು ಬಟ್ ಮೊದಲ ಚುನಾವಣೆ ನಿಮ್ಮ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಬೃಣಾಳವ್ರಿಗೆ ನಿಮಗೆ ಭಾಳಷ್ಟು ಚುನಾವಣೆಗಳನ್ನ ಮಾಡಿರೋರು ನೀವು ಆರೋಪ ಪ್ರತಿಯಾರೋಪ ಎಲ್ಲವೂ ಕೂಡ ಇದ್ದೇ ಇರುತ್ತೆ ಅವ್ರು ಹೇಳ್ತಾರೆ ಗ್ಯಾರಂಟಿಯನ್ನು ಹೇಳಿದ್ವಿ ಜನ ಓಟ್ ಹಾಕಿದ್ರು ಎ ಚುನಾವಣೆಯಲ್ಲಿ ಗ್ಯಾರಂಟಿ ಕೊಟ್ಟಿದ್ದೀವಿ ಕಾಂಗ್ರೆಸ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತು ಗೆದ್ದೆ ಗೆಲ್ತೀವಿ ಅಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೇಳ್ತಾರೆ ನೋಡಿ ನಾನು ಒಂದು ನಿಮಗೆ ನಿಜವಾಗಿ ಹೇಳಬೇಕಂದ್ರೆ ಈ ಏನು ಆಪಾದನೆ ಮಾಡ್ತಾ ಇದಾರಲ್ಲ ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಇಶ್ಯೂಗಳಿಲ್ಲ ಹೌದಾ ಯಾವುದೇ ಇಶ್ಯೂ ಇಲ್ಲ ಬಿಜೆಪಿ ಮಾತಾಡಲಿಕ್ಕೆ ಕಾಂಗ್ರೆಸ್ ಇಶ್ಯೂ ಇಲ್ಲ ನರೇಂದ್ರ ಮೋದಿ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಇಶ್ಯೂ ಇಲ್ಲ ಹೀಗಾಗಿ ಇಂಥ ಸಣ್ಣ ಪುಟ್ಟ ಔಟ್ಸೈಡರು ಮತ್ತೊಂದು ಅವ್ರು ಏನು ಇಲ್ಲಿ ಮಾಡಿದ್ದಾರೆ ಇದನ್ನ ಹೇಳ್ತಾ ಇದಾರೆ ಹೊರತು ಬೇರೆ ಏನು ಇಶ್ಯೂ ಇದಾವ್ರಿ ನಾವು ಒಂದೇ ಕೇಳ್ತೀನಿ ವಾಟ್ ಈಸ್ ಕಾಂಟ್ರಿಬ್ಯೂಷನ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಟು ದಿಸ್ ರೀಸನ್ ಒಂದ್ ಆತಲ್ಲ ಸಿದ್ದರಾಮಯ್ಯ ಸರ್ಕಾರ ಬಂದು ಆಯ್ತು ನಿಮ್ ಕಾಂಟ್ರಿಬ್ಯೂಷನ್ ಏನ್ರಪ್ಪ ಒಂದ್ ವರ್ಷದಲ್ಲಿ ಏನಾದ್ರು ಒಂದು ನೂರಾರು ಕೋಟಿ ಸಾವಿರ ಕೋಟಿ ಮಂಜೂರು ಮಾಡಿರಿ ಬೆಳಗಾವಕ್ಕೆ ಇವತ್ತು ಉಡಾನ್ ಯೋಜನೆ ಮುಖಾಂತರ ಏರ್ಪೋರ್ಟ್ ಡೆವಲಪ್ ಆಗಿದ್ದು ಮೋದಿಯವರ ಕಾಲದಲ್ಲಿ ಅಂಗಡಿಯವರ ಕಾಲದಲ್ಲಿ ಹೊಸ ರೈಲ್ವೆ ಸ್ಟೇಷನ್ ಆಗಿದ್ದು ಮೋದಿಯವರ ಕಾಲದಲ್ಲಿ ಸುರೇಶ್ ಅಂಗಡಿಯವರ ಕಾಲದಲ್ಲಿ ಹೊಸ ರೈಲ್ವೆ ಲೈನ್ಗಳು ಆಗ್ತಾ ಇರೋದು ಹೊಸ ರೈಲ್ವೆ ಹೊಸದಾಗಿ ರೈಲ್ವೆ ಹಳಿಗಳು ಹಳಿಗಳು ಆಗ್ತಾ ಇರೋದು ಮೋದಿಯವರ ಕಾಲದಲ್ಲಿ ಅಂಗಡಿಯವ್ರ ಕಾಲದಲ್ಲಿ ಸ್ಮಾರ್ಟ್ ಸಿಟಿ ಬಂದು ಸಾವಿರಾರು ಕೋಟಿ ಇದು ಹಾಗೆ ಇದೆಲ್ಲ ನೀವು ನಿಮ್ಮ ಕಾಲದಲ್ಲಿ ಯಾಕೆ ಮಾಡ್ಲಿಲ್ಲರಪ್ಪ ಇವತ್ತು ಇಡೀ ದೇಶದಲ್ಲಿ ಫೋರ್ ಲೈನ್ ಸಿಕ್ಸ್ ಲೈನ್ ರಸ್ತೆ ಯಾವಾಗ ಚಾಲೋ ಅದು ವಾಜಪೇಯವ್ರ ಕಾಲದಲ್ಲಿ ಅದಕ್ಕಿಂತ ಮುಂಚೆ ನಾವು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಇಲ್ಲಿ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಟೂ ಲೈನ್ ಹೋಗ್ಬೇಕಾಗಿತ್ತು ಬಿಫೋರ್ ವಾಸ್ಪೀರಿಜಮ್ ಫೋರ್ ಲೈನ್ ಆತು ಈಗ ಮೋದಿಯವ್ರ ಕಾಲದಲ್ಲಿ ಸಿಕ್ಸ್ ಲೈನ್ ಏಯ್ಟ್ ಲೈನ್ ರಸ್ತೆಗಳಾಗ್ತಾ ನಿತಿನ್ ಗಡ್ಕರಿ ಕಾಲದಲ್ಲಿ ಹಾಗೆ ಕಾಂಗ್ರೆಸ್ದವರು ನೀವು ಇಷ್ಟು ವರ್ಷ ಅರವತ್ತು ಎಪ್ಪತ್ತು ಆಡಳಿತ ಮಾಡಿದ್ರಲ್ಲ ನಿಮ್ಮ ಕಾಲದಲ್ಲಿ ಯಾಕೆ ಆಗಿಲ್ಲಪ್ಪ ಇವರು ರಸ್ತೆಗಳು ಎಕ್ಸ್ಪ್ರೆಸ್ ಹೈವೇ ಇವರು ಇಡೀ ದೇಶದಲ್ಲಿ ಎಕ್ಸ್ಪ್ರೆಸ್ ಹೈವೇ ಆಗ್ತಾ ಇದ್ದಾವೆ ನಮ್ಮ ಪ್ರಯಾಣದ ಅವಧಿ ಕಡಿಮೆ ಆಗ್ತಾ ಇದೆ ನಿಮ್ಮ ಕಾಲದಲ್ಲಿ ಯಾಕಾಗಿಲ್ಲ ಆಗಿಲ್ಲ ಈಗ ಸ್ಟಾರ್ಟ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಾವ ಇಡೀ ದೇಶದಲ್ಲಿ ನಿಮ್ಮ ಕಾಲದಲ್ಲಿ ಯಾಕಾಗಿಲ್ಲ ಕಾಂಗ್ರೆಸ್ ಅವ್ರಿಗೆ ಏನು ಮಾಡಿ ಅಂತ ಹೇಳಲಿಕ್ಕೂ ಆಗ್ತಾ ಇಲ್ಲ ಹೀಗಾಗಿ ಅಂತ ಹೊರಗಿನವರು ಆಯ್ತಪ್ಪ ಹೊರಗಿನವರು ಅನ್ನಾಕ್ ನಿಮಗೆ ಏನು ವಾಟೆ ನಿಮ್ಗೆ ಏನು ಆಧಾರ ಅಂತೆ ಅದಕ್ಕೆ ಅದಕ್ಕೆ ಅಲ್ತೇಗೋಲ್ ಏನಂತೆ ನಮ್ಮ ಪರ್ಫಾರ್ಮೆನ್ಸ್ ನಮ್ಮ ಕೆಲಸ ಏನ ಮಾಡ್ತೀವಿ ಅದನ್ನ ನೋಡ್ಬೇಕಲ್ಲ ಲೋಕಸಭಾ ಎಲೆಕ್ಷನು ರಾಷ್ಟ್ರೀಯದ ಬಗ್ಗೆ ಮಾತಾಡಬೇಕಲ್ಲ ಇವತ್ತು ಸಿದ್ದರಾಮಯ್ಯನವರು ಮೈಸೂರಿನವ್ರು ಬಂದು ಬದಾಮಿ ನಿಂತು ಬರ್ತಾರೆ ಕಾಂಗ್ರೆಸ್ನಿಂದ ಅದನ್ನ ಕ್ವಶನ್ ನೀವು ಮಾಡೋದಿಲ್ಲ ರಾಹುಲ್ ಗಾಂಧಿ ಇವತ್ತು ಕೇರಳ ನಿಲ್ತಾರ ಅದನ್ನ ಕ್ವಶನ್ ನೀವು ಮಾಡೋದಲ್ಲ ಹ್ಞೂ 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 ಸೋನಿಯಾ ಬಳ್ಳಾರಿಗೆ ಬಂದು ನಿಲ್ತಾರೆ ಅದು ನಿಮಗೆ ಮಾತಾಡಕ್ಕೆ ಏನೋ ಅನಿಸೋದಲ್ಲ ಈಗ ಹೋಲಿ ಈಗ ಪ್ರೆಸೆಂಟ್ ಎಕ್ಸಾಂಪಲ್ ಇಲ್ಲೇ ಪಕ್ಕದಲ್ಲಿ ಶಿವಾನಂದ್ ಪಾಟೀಲ್ರು ಮಿನಿಸ್ಟರ್ ಇದ್ದಾರೆ ಬಿಜಾಪುರದವರು ಅವರು ಅವ್ರ ಮಗಳನ್ನ ಬಾಗಲಕೋಟೆಗೆ ಬಂದು ನಿಲ್ಲಿಸ್ತೀರಿ ಅಲ್ಲಿ ವೀಣಾ ಕಾಶ್ಯಪ್ನವರು ಹತ್ತು ಕರೆದು ಮಾಡಿಲ್ಲ ಟಿಕೆಟ್ ಕೊಡ್ಲಿಲ್ಲ ನೀವು ಲೋಕಲ್ ಇದ್ದವ್ರಿಗೆ ಹ್ಞೂ ಟಿಕೆಟ್ ಕೊ ರೆಡಿ ಆಗಿದ್ರು ಅವ್ರು ನಿಲ್ಲಕ್ಕೆ ಅವ್ನು ಬಿಟ್ಟು ಇವ್ರು ಕೊಡ್ತೀರಿ ಹಾಗಾದ್ರೆ ಯಾಕೆ ಕೊಟ್ಟರೆ ಹಂಗಾರೆ ಶಿವಾನಂದ ಪಾಟೀಲ್ ಬಿಜಾಪುರ ಬಾಗಲಕೋಟೆ ಯಾಕೆ ನಿಲ್ಸಿದ್ರಿ ಹ್ಮ್ ಕ್ವಶನ್ ಮಾಡ್ರಿ ನೀವು ಅಂದ್ರೆ ಕಾಂಗ್ರೆಸ್ಗೆ ನಮ್ಮನ್ನ ಈ ರೀತಿ ಪ್ರಶ್ನೆ ಮಾಡ್ಲಿಕ್ಕೆ ಯಾವದೇ ರೀತಿ ನಂಟ್ ಇದಾರೆ ಇಲ್ಲಿ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿ ಸುವರ್ಣ ಸೌಧ ನಿರ್ಮಾಣ ಮಾಡೋದು ನನ್ನ ಕಾಂಟ್ರಿಬ್ಯೂಷನ್ ಇದೆ ಮತ್ತೆ ಯಾವಾಗಲೂ ಇಲ್ಲಿ ಈ ಬೆಳಗಾವಿ ಜೊತೆ ಒಂದು ನಂಟಿದೆ ಸುರೇಶ್ ಸಂಗೀರ್ ನಾವು ಕೂಡಿ ಅವ್ರ ಅಧ್ಯಕ್ಷ ಇದ್ದಾಗ ನಾವು ಲೀಡರ್ ಅಪ್ ಅಭಿಷನ್ ಇದ್ದಾಗ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಸೂತ ಹಾಕಿ ಪಾರ್ಟಿ ಕಟ್ಟುವಂತ ಕೆಲಸ ಮಾಡಿದ್ವಿ ಹೊಸ ಹೊಸ ನಾಯಕರನ್ನ ಕಾರ್ಯಕರ್ತನ ಕ್ರಿಯೇಟ್ ಮಾಡುವಂತ ಕೆಲಸ ಮಾಡಿ ನಾವು ಆ ಸಂಬಂಧ ಒಂದು ಆತ್ಮೀಯತೆ ಇದೆ ಈಗ ನಾನ್ ಮೊನ್ನೆ ಇಂಚಲಂತ ಒಂದು ಗ್ರಾಮಕ್ಕೆ ಹೋಗಿದೆ ಎಲ್ಲಿ ಬೈಲು ಇದ್ರ ಹತ್ರ ನಮ್ಮದು ಬಹುಶಃ ಬೈಲಂಗುಲ ಇರ್ಬೇಕು ಬೈಲಂಗುಲದಲ್ಲಿ ಅಂತ ಗ್ರಾಮ ಅಲ್ಲಿ ಸಾಯಂಕಾಲ ರಾತ್ರಿ ಒಂಬತ್ತು ಗಂಟೆ ಸಭೆ ಅವತ್ತು ಅಲ್ಲಿ ಒಬ್ರು ಮಾತಾಡ್ತಾ ಇದ್ರು ಮಾತಾಡ್ತಾ ಮಾತಾಡ್ತಾ ನೋಡ್ರಿ ಜಗದೀಶ್ ಶೆಟ್ರು ಎಷ್ಟು ನಮ್ಗೆ ಕಾಂಟ್ರ್ಯಾಕ್ಟ್ ಸಹಾಯ ಮಾಡ್ಯಾರಂದ್ರೆ ಇಂಚಲ್ ಗ್ರಾಮ ಅವತ್ತು ಲೀಡರ್ ಆಫ್ ಪಪನ್ನು ಬಂದಿತ್ತು ಆ ಬರಗಾಲದ ಬರಗಾಲ ಅಂತ ಏನು ಒಂದು ಡಿಕ್ಲೇರ್ ಮಾಡ್ತಾರಲ್ಲ ಬರಗಾಲ ಪೀಡಿತ ಅಂತ ಪ್ರದೇಶಗಳು ಅದ್ರಲ್ಲಿ ನಮ್ಮ ಇಂಚಲ ಗ್ರಾಮ ಮತ್ತು ಸುತ್ತಲೂ ವ್ಯಾಪ್ತಿ ಇರ್ಲಿಲ್ಲ ನಾವು ಮನವಿ ಕೊಟ್ವಿ ಇಮಿಡ್ಲಿ ಡಿ ಸಿಗೋ ಮತ್ತು ಯಾರಿಗೋ ಅವರು ಫೋನ್ ಮಾಡಿದ್ರು ಮತ್ತು ಇಮಿಡ್ ಲೆಟರ್ ಬರೆದ್ರು ಇನ್ಸಿಸ್ಟ್ ಮಾಡಿದ್ರು ಅಸೆಂಬ್ಲಿಲಿ ನಮ್ದು ಇಂಚಲ ಗ್ರಾಮ ಸುತ್ತಮುತ್ತಲ ಪ್ರದೇಶ ಬರಗಾಲ ಪೀಠ ಡಿಕ್ಲೇರ್ ಆಯ್ತು ಅವ್ರು ನಮ್ ಪರಿಹಾರ ದನ ಸಿಕ್ತು ಇದು ನಾವು ಮರ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ರು ಅವರು ಅವರು ಕ್ವಶನ್ ಮಾಡಿದ್ರು ಪಬ್ಲಿಕ್ಕಿಗೆ ಓಕೆ ಅಂದ್ರೆ ಜನ ನಾವೇನು ಕೆಲಸ ಮಾಡಿರ್ತೀವಿ ಅದು ಇವತ್ತು ನೆನ್ಪಿಟ್ಕೊಂಡಿದಾರ ಬೆಳಾಗ್ದೇನ ನೀವು ಮುಖ್ಯಮಂತ್ರಿ ಆಗಿದಾಗ ನಿಮ್ಮದೇ ಆದಂಥ ಕೊಡುಗೆ ಇದೆ ಮಂತ್ರಿ ಆಗಿದಾಗ ನಿಮ್ಮದೇ ಆದಂಥ ಕೊಡುಗೆ ಇದೆ ಸ್ಪೀಕರ್ ಆಗಿದಾಗಲೂ ಕೂಡ ಇಲ್ಲ ಏನು ಯಾರೂ ಕೂಡ ಮರೆಯೋ ಆಗಿಲ್ಲ ಉತ್ತರ ಕರ್ನಾಟಕ ಭಾಗದ ಒಂದು ಹೆಮ್ಮೆ ಖುಷಿಯಿಂದ ಸುವರ್ಣ ಸೌಧ ಆಗಲಿ ಕೆಲವು ಕೂಡ ನೀವು ಕಾರಣಕರ್ತರಾಗಿದ್ದೀರಿ ಅಂತಿಮ ಘಟ್ಟ ಸಂದರ್ಶನದಲ್ಲಿ ನೀವು ಭಾಳ ತುಂಬ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀರಿ ಕೆಲಸ ಕಾರ್ಯಗಳನ್ನ ಮಾಡಿದ್ದೀವಿ ಧಾರ್ಮಿಕ ವಿಚಾರ ಬಂದಾಗ ಐನೂರು ವರ್ಷದಲ್ಲಿ ಸಾಧ್ಯ ಆಗದಿರೋ ಅಯೋಧ್ಯೆ ರಾಮ ಮಂದಿರ ಕಟ್ಟಿದ್ದೀವಿ ಬೇಡಿಕೆ ಆಗಿದೆ ಕಟ್ಟಿದ್ದೀವಿ ನೆಮ್ಮದಿಯಾಗಿ ಜನ ಬದುಕೋಕೆ ಏನು ಬೇಕು ಅದನ್ನು ಮಾಡಿದ್ದೀವಿ ಇಡೀ ದೇಶ ಅಭಿವೃದ್ಧಿ ಆಗಬೇಕು ರಸ್ತೆ ರೈಲು ರೈಲ್ವೆ ವಿಮಾನ ಎಲ್ಲ ದಿಸಲೂ ಕೂಡ ಕೆಲಸ ಮಾಡಿದ್ದೀವಿ ಉದ್ಯೋಗ ಸೃಷ್ಟಿ ದಿಸೇಲಿ ಕೂಡ ನಿಮ್ಮದಷ್ಟೊಂದು ಒಂದು ವಿಷನ್ ಇಟ್ಕೊಂಡಿದ್ದೀರಿ ನಾನೊಬ್ಬ ಹಳೆ ಮೈಸೂರು ಭಾಗದವರು ನಾನಿವತ್ತು ಬಂದು ಬೆಳಗಾವಿಯಲ್ಲಿ ಬಂದು ಸಂದರ್ಶನ ಮಾಡುವಂಥ ಒಂದು ಖುಷಿ ವಿಚಾರ ಬೆಂಗಳೂರಿಗೆ ಬಹುತೇಕ ಉತ್ತರ ಕರ್ನಾಟಕ ಮಂದಿ ಬಂದು ಕೆಲಸ ಮಾಡಲಿಕ್ಕೆ ಬಂದಿರ್ತಾರೆ ಈ ಕಡೆ ಉದ್ಯೋಗ ಸೃಷ್ಟಿ ಭಾಳ ತುಂಬ ದೊಡ್ಡ ಮಟ್ಟದ ಸಮಸ್ಯೆ ಇದೆ ಆ ಪರಿಹಾರ ಕಂಡುಕೊಡ್ತೀನಿ ಅನ್ನೋ ದಿಸೇಲಿ ನೀವು ಆಗಲಿ ಭಾಳಷ್ಟು ಮಾತಾಡಿದಿರಿ ಯಾಕೆಂದರೆ ನಿಮ್ಮ ಬಗ್ಗೆ ಭಾಳ ಭರವಸೆ ಇದೆ ಕಾರಣ ಇಷ್ಟೇ ಮಾತುಗಾರ ಅನ್ನೋದಕ್ಕಿಂತ ಕೆಲಸಗಾರ ಕೆಲಸ ಮಾಡಿದ್ದೀರಿ ಸೊ ಈ ದಿಸೆಯಲ್ಲಿ ನಿಮ್ಮ ಒಂದು ಸಂಕಲ್ಪ ಕೂಡ ಇದೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಏನು ಒಳ್ಳೆಯವ್ರಿಗೆ ಒಳ್ಳೇದಾಗತ್ತೆ ಅನ್ನೋ ಭರವಸೆ